ಸಂದರ್ಭದಲ್ಲಿ ಬಂದಿದೆ. ನಮ್ಮ ದೇಶದ ಎಲ್ಲಾ ರಂಗಗಳಲ್ಲಿ ಪ್ರಜಾಪ್ರಭುತ್ವವನ್ನು ಸಂಪೂರ್ಣವಾಗಿ ಸುಟ್ಟು ಬೂದಿ ಮಾಡ್ತಾ ಇದೆ. ಸರ್ಕಾರದ ವಿರುದ್ಧ ಮಾತಾಡುವವರನ್ನ, ಪತ್ರಿಕೆಗಳಲ್ಲಿ ಸರ್ಕಾರದ ಅನೀತಿಗಳ ಬಗ್ಗೆ ಬರೆಯುವವರನ್ನು, ಟಿವಿಯಲ್ಲಿ ಸರ್ಕಾರವನ್ನು ಟೀಕಿಸುವವರನ್ನು ಪ್ರಜಾಪ್ರಭುತ್ವದ ಮಾರ್ಗದಲ್ಲಿ ಜನರನ್ನು ಸಂಘಟಿಸಿಕೊಂಡು ಸರ್ಕಾರದ ಎಲ್ಲಾ ಅನೀತಿಗಳ ಬಗ್ಗೆ ಭಾಷಣ ಮಾಡುವವರನ್ನು ಸಂಘಟಿಸುವವರನ್ನು ಇವತ್ತು ದೇಶದ್ರೋಹದ ಕೇಸ್ಗಳಲ್ಲಿ ಹಾಕಿಕೊಂಡು, ಯುಎಪಿಎ ಕೇಸ್ಗಳನ್ನು ಹಾಕಿಕೊಂಡು ಜೈಲಿಗೆ ಹಾಕುತ್ತಾ ಅವರು ಹೊರಗೆ ಬಾರದಂತೆ ಮಾಡುವಂತಹ ಪ್ರಕರಣಗಳು ನಮ್ಗೆಲ್ಲರಿಗೂ ಗೊತ್ತೇ ಇದೆ. ಅದರ ಜೊತೆಗೆ ಅತ್ಯಂತ ವಯೋವೃದ್ಧವಾದಂತಹ ಹೋರಾಟಗಾರರು ಕೂಡ ಅವರಿಗೆ ವೈದ್ಯಕೀಯ ಶುಶ್ರೂಷವನ್ನು ಕೂಡ ಮಾಡಲಿಕ್ಕೆ ಬಿಡದೆ, ಅವರಿಗೆ ಕುಡಿಯಲಿಕ್ಕೆ ನೀರು ಬೇಕಾಗಿರುವ ಸಂದರ್ಭದಲ್ಲಿ, ಅವರಿಗೆ ಸಿಪ್ಪರ್ ಬೇಕಾಗಿರುವ ಸಂದರ್ಭದಲ್ಲಿ, ವೈದ್ಯಕೀಯ ಸಲಕರಣೆಗಳು ಸಿಗಬೇಕಾದ ಸಂದರ್ಭದಲ್ಲಿ ಅದನ್ನು ಕೂಡ ಕೊಡದೆ ನಿರಾಕರಣೆ ಮಾಡಿಕೊಂಡು ಜೈಲಿನಲ್ಲಿ ಸಾವು ಸಂಭವಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ವ್ಯವಸ್ಥಿತವಾಗಿ ಪೊಲೀಸ್ ಇಲಾಖೆಗಳನ್ನು ಬಳಸಿಕೊಂಡು, ಕೋರ್ಟ್ ಅನ್ನು ಬಳಸಿಕೊಂಡು, ಸಿಬಿಐನ ಬಳಸಿಕೊಂಡು, ಎನ್ಐಎ ಬಳಸಿಕೊಂಡು, ಆಸ್ಪತ್ರೆ ಬಳಸಿಕೊಂಡು ಕೊಲೆ ಮಾಡುವಂತ ಒಂದು ಸ್ಥಿತಿ ನಮ್ಮ ದೇಶಕ್ಕೆ ಇವತ್ತು ಬಂದು ಹೋಗಿದೆ. ಪ್ರಜಾಪ್ರಭುತ್ವ ಅಂತ ಹೇಳುವುದು ಕೇವಲ ಕಾಗದದಲ್ಲಿ ಮಾತ್ರ ಬಂದಿದೆ. ಇವತ್ತು ಪ್ರಜಾಪ್ರಭುತ್ವ ನಮ್ಮ ದೇಶದಲ್ಲಿ ಇಲ್ಲ. ಈ ದೇಶದ ಸರ್ಕಾರ ಪೊಲೀಸರನ್ನು ಬಳಸಿಕೊಂಡು, ಎಲ್ಲಾ ಇಲಾಖೆಗಳನ್ನು ಬಳಸಿಕೊಂಡು ಎಲ್ಲರನ್ನು ಕೊಂದು ಹಾಕ್ತಾ ಇರುವುದನ್ನು ನಾವಿವತ್ತು ಪ್ರತಿಭಟನೆ ಮಾಡಲೇಬೇಕಾಗಿದೆ. ಸರ್ಕಾರ ಏನು ಭಾವಿಸಿದೆ ಅಂತ ಹೇಳಿದ್ರೆ, ಹೋರಾಟಗಾರರನ್ನು ಕೊಂದ್ರೆ, ಹೋರಾಟಗಾರರ ಜೈಲಿಗೆ ಅಟ್ಟಿ ಯುಎಪಿಎ ಕೇಸು, ಎನ್ಎಸ್ಎ ಕೇಸು, ದೇಶದ್ರೋಹ ಕೇಸುಗಳು ಮಾಡಿದ್ರೆ ಹೋರಾಟಗಳು ನಡೆಯುವುದಿಲ್ಲ ಅಂತ ಭಾವಿಸ್ತಾ ಇದೆ. ಅದು ಸಿಎಎ ಎನ್ಆರ್ಸಿ ಬಗ್ಗೆ ದೇಶದಾದ್ಯಂತ ದೊಡ್ಡ ದೊಡ್ಡ ಪ್ರತಿಭಟನೆಗಳಾಯಿತು. ಲಾಠಿ ಚಾರ್ಜ್ ಮಾಡಿದ್ರು, ಮಂಗಳೂರಿನಲ್ಲಿ ಗೋಲಿಬಾರು ಕೂಡ ಮಾಡಿದ್ರು, ಇಬ್ಬರು ಅಮಾಯಕರನ್ನು ಕೊಂದು ಕೂಡ ಬಿಟ್ಟರು. ಅನೇಕ ಜನರ ಮೇಲೆ, ಯಾರ ಮೇಲೆ ಲಾಠಿ ಚಾರ್ಜ್ ಆಯಿತು, ಯಾರ ಮೇಲೆ ಗೋಲಿಬಾರ್ ಆಯಿತು, ಅವರ ಮೇಲೆ ಕೂಡ ಕೇಸ್ ಆಯಿತು. ಪೊಲೀಸರು ಮುಖತಃ ಹೇಳ್ತಾ ಇದ್ರು, ವಿಡಿಯೋಗಳು ದಾಖಲಾಗಿದೆ, ಅವರು ಕೊಂದು ಬಿಡಬೇಕು, ಯಾರು ಸಾಯಲಿಲ್ವಾ ಅಂತ ಹೇಳಿ. ಆ ನಂತರ ಯಾರು ಪ್ರತಿಭಟನೆಗೆ ಬಂದಿದ್ದಾರೆ ಅವರ ಮೇಲೆ ಕೂಡ ಕೇಸ್ ಆಯಿತು. ಆದ್ರೆ ಪ್ರತಿಭಟನೆಗಳು ಇಲ್ಲಿಲ್ಲ. ದೇಶದಾದ್ಯಂತ ಇದೇ ಸಂಭವಿಸಿದೆ. ಶಾಹೀನ್ ಭಾಗದಲ್ಲಿ ಕೂಡ ತಿಂಗಳು ಗಟ್ಟಲೆ ಪ್ರತಿಭಟನೆ ಮಾಡಿದಾಗ ಪೊಲೀಸರು ಒಕ್ಕಲೆ ಬೀಸಲಿಕ್ಕೆ ಬಂದ್ರು, ಮಿಲಿಟರಿಗಳನ್ನ ಹಾಕ್ಲಿಕ್ಕೆ ಬಂದ್ರು, ಯಾರು ಹೋಗ್ಲಿಲ್ಲ. ದೇಶದಾದ್ಯಂತ ಎಲ್ಲಾ ಕಡೆಗಳಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಜನ ಸೇರಿದ್ರು. ಸರ್ಕಾರ ಏನು ಭಾವಿಸಿದೆ, ಪೊಲೀಸರು ಲಾಠಿ ಜನ ಎದುರು ಓಡುತ್ತಾರೆ ಅಂತ ಭಾವಿಸಿದಾರಾ? ಜೈಲಿಗೆ ಇಟ್ಟಿದ್ರೆ, ಜೈಲಿನಲ್ಲಿ ಸಾವು ಸಂಭವಿಸಿದ್ರೆ ಹೋರಾಟಗಾರರು ಮನೆಯಲ್ಲಿ ಕುತ್ಕೊಂಡು ಬಿಟ್ಟಿದ್ದಾರೆ ಅಂತ ಭಾವಿಸಿದೆಯಾ? ಖಂಡಿತವಾಗಿ ಇದು ತಪ್ಪು ತಿಳುವಳಿಕೆ. ಪ್ರಜಾಪ್ರಭುತ್ವ ಇದು ಸೇನಾಧಿಕಾರಿ ಅಲ್ಲ, ಇವರು ಸರ್ವಾಧಿಕಾರ ಅಲ್ಲ. ಇದು ಈ ನಮ್ಮ ಅಂಬೇಡ್ಕರ್ ರಚನೆ ಮಾಡಿದ್ರೆ ಸಂವಿಧಾನ ನಮ್ಮ ಮುಂದೆ ಇದೆ, ನಮ್ಮ ಹಕ್ಕುಗಳಿದೆ. ನಾಳೆ ಪೊಲೀಸರ ಮೇಲೆ ಏನಾದ್ರೂ ಅನ್ಯಾಯ ಆದ್ರೂ ಕೂಡ ಪ್ರತಿಭಟನೆ ಮಾಡ್ಲಿಕ್ಕೆ ನಾವು ತಯಾರಿದ್ದೀವಿ. ಯಾರ ಮೇಲೂ ಕೂಡ ಅನ್ಯಾಯ ಆಗಬಾರದು. ಅದು ಪೊಲೀಸರಿರಲಿ, ಜನಸಾಮಾನ್ಯರಿರಲಿ, ದಲಿತರಿರಲಿ, ಮುಸಲ್ಮಾನರಿರಲಿ, ಕ್ರೈಸ್ತರಿರಲಿ, ಯಾರೇ ಇರಲಿ, ನ್ಯಾಯಯುತವಾಗಿ ಬದುಕುವಂತ ಹಕ್ಕು ನಮ್ಮ ದೇಶ ಕೊಟ್ಟಿದೆ. ಯಾರಿಗೂ ಅನ್ಯಾಯ ಮಾಡಿದ್ರೆ ಹೋರಾಟಗಾರರು ಸುಮ್ಮನಿದ್ದು ಬಿಡುವುದಿಲ್ಲ. ಫಾದರ್ ಸ್ಟ್ಯಾನ್ ಸ್ವಾಮಿ ಅವರು ಹುತಾತ್ಮರವರು, ಅವರು ಫಾದರ್ ಅಂತ ಅಲ್ಲ, ಅವರು ಸಮಾಜಕ್ಕೆ ನ್ಯಾಯ ಕೊಡಲಿಕ್ಕೆ ಹೋರಾಟ ಮಾಡಿದಂತಹ ಹುತಾತ್ಮರು. ಜೈಲಿನಲ್ಲಿ ಬಂದಾಗ ಅಧಿಕಾರಿಗಳು ಕೇಳಿದ್ರು, ನಿಮ್ಮನ್ನು ಹೊರಗೆ ಮಾಡಬೇಕಾದ್ರೆ, ಹೊರಗೆ ಬಿಡಬೇಕಾದ್ರೆ ಏನಾದ್ರೂ ತಪ್ಪು ಒಪ್ಪಿಗೆ ಬರೆದು ಕೊಟ್ಬಿಡಿ ಅಂತ. ಸ್ಟ್ಯಾನ್ ಸ್ವಾಮಿ ಏನ್ ಹೇಳಿದ್ರು ಅಂದ್ರೆ, ನನಗೆ ಆ ತರದ ಯಾವ್ದು ಸೌಕರ್ಯಗಳು ಬೇಡ, ಸಾಯುವುದಾದ್ರೆ ನಾನು ಒಂದ ಜೈಲಿನಲ್ಲಿ ಸಾರಬೇಕು, ಇಲ್ಲಾಂದ್ರೆ ಕೋರ್ಟ್ ಅಲ್ಲಿ ಜಾಮೀನು ಸಿಗ್ಬೇಕು ಅಂತ ಹೇಳಿದ್ರು. ಏನ್ ತಪ್ಪು ಮಾಡಿದ್ದಾರೆ ಸ್ಟ್ಯಾನ್ ಸ್ವಾಮಿ ಅವರು? ಏನು ಕೊಲೆ ಮಾಡಿದಾರ? ಏನಾದ್ರೂ ಅವರ ಮೇಲೆ ಕ್ರಿಮಿನಲ್ ಕೇಸ್ಗಳಿದೆಯಾ? ಇಲ್ಲ. ಅವರೊಬ್ಬರು ಫಾದರ್, ಅವರು ಚರ್ಚ್ಗಳಲ್ಲಿ ಪ್ರಾರ್ಥನೆ ಮಾಡಿ ಬೈಬಲ್ ಅನ್ನ ಬೋಧನೆ ಮಾಡುವಂತ ಫಾದ್ರಿ ಅವರು. ಜಾರ್ಖಂಡ್ ರಾಂಚಿಯಲ್ಲಿ ಅವರ ಮನೆ ಇದೆ. ಜಾರ್ಖಂಡ್ ಸುತ್ತಮುತ್ತ ಆದಿವಾಸಿಗಳು, ಬುಡಕಟ್ಟುಗಳು, ದಲಿತರು ಅತ್ಯಂತ ಹೀನಾಯವಾದಂತ ಬದುಕನ್ನು ಮಾಡುವಂತಹ ಸಂದರ್ಭದಲ್ಲಿ ಆ ದಲಿತರನ್ನ ಬುಡಕಟ್ಟುಗಳನ್ನು ಕರೆದುಕೊಂಡು ಬಂದು ಹೇಳ್ತಾರೆ, ಇದು ನಿಮ್ಗೆ ಇಂತ ಹಕ್ಕುಗಳಿದೆ, ನೀವು ನಿಮ್ಗೆ ಮನೆ ಇಲ್ಲ, ನೀವಿರುವಂತ ಜಾಗವನ್ನು ಸರ್ಕಾರ ಆಕ್ರಮಣ ಮಾಡಿಕೊಂಡು ಅದನ್ನು ವಶೀಕರಣ ಮಾಡಿಕೊಂಡು ದೊಡ್ಡ ದೊಡ್ಡ ಅದಾನಿ ಅಂಬಾನಿ ಮುಂತಾದ ಗಣಿಗಾರಿಕೆ ಮಾಡುವ ಕಂಪನಿಗಳಿಗೆ ಲೀಸ್ ಕೊಡ್ತಾ ಇದೆ, ನಿಮ್ಮನ್ನು ಒಕ್ಕಲು ಬೀಸಲ ಹೊರತಾ ಇದೆ, ಓಡಿಸ್ತಾ ಇದೆ. ಹಾಗಾಗಿ ನೀವು ಇದನ್ನು ಬಿಡಬೇಡಿ, ಹೋರಾಟ ಮಾಡಿ ಅಂತ ಜನರಿಗೆ ಅವರನ್ನು ಸಂಘಟಿಸಿದ್ರು, ಅವರಿಗೆ ಪ್ರಜ್ಞಾವಂತಿಕೆ ಬೋಧಿಗಳನ್ನು ಮಾಡಿದ್ರು. ಅಂತ ಸ್ಯಾನ್ ಸ್ವಾಮಿ ಅವರನ್ನ ಏನಾದ್ರೂ ಮಾಡಿಕೊಂಡು ಸಿಲುಕಾಕಬೇಕು ಅಂತ ಹೇಳಿ ಕೋರೆಗಾಂವ್ ಪ್ರಕರಣಕ್ಕೆ ಸಿಲುಕಾಕಿಸ್ಬಿಟ್ರು. ಎಲ್ಗಾರ್ ಪರಿಷತ್ನಲ್ಲಿ ಮೀಟಿಂಗ್ ಆದಾಗ ಎಲ್ಗಾರ್ ಪರಿಷತ್ನಲ್ಲಿ ಭಯೋತ್ಪಾದನೆ ಕ್ಲಾಸ್ ಅನ್ನು ಕೊಟ್ರು ಅಂತ ಹೇಳಿದ್ರು. ಫಾದರ್ ಸ್ಟ್ಯಾನ್ ಸ್ವಾಮಿಯ ಕಂಪ್ಯೂಟರ್ಗೆ ಹ್ಯಾಕರ್ನ ಬಳಸಿಕೊಂಡು ಯಾವ್ದಾವುದು ಫೈಲ್ ಅನ್ನು ಸಿಲುಕಿಸಾಕಿ ಬಿಟ್ರು.
ಅಮೆರಿಕದ ಒಂದು ಗುಪ್ತಚರ ಇಲಾಖೆ ಮಾಡಿದ ಸಂಶೋಧನೆ ಪ್ರಕಾರ ಫಾದರ್ ಸ್ಟ್ಯಾಂಡ್ಸ್ ಆನ್